ಅರಣ್ಯಕಾಂಡ ಅಧ್ಯಾಯ ಇಪ್ಪತ್ಮೂರು ಆಗ ಬಿಳಾಮನು ಇಲ್ಲಿ ನೀನು ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಏಳು ಹೋರಿಗಳನ್ನು ಏಳು ಟಗರುಗಳನ್ನು ಸಿದ್ದಪಡಿಸಬೇಕೆಂದು ಬಾಲಾಕನಿಗೆ ಹೇಳಿದನು ಬಾಲಾಕನು ಹಾಗೆಯೇ ಮಾಡಿದನು ಬಾಲಾಕನು ಬಿಳಾಮನು ಪ್ರತಿ ಯಜ್ಞ ಪೀಠದ ಮೇಲೆ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದಾಗ ಬಿಳಾಮನು ಬಾಲಾಕನಿಗೆ ನೀನು ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲೇ ಇರು ನಾನು ಸ್ವಲ್ಪ ದೂರ ಹೋಗಿ ಬರುತ್ತೇನೆ ಒಂದು ವೇಳೆ ಯಹೋವನು ನನಗೆ ದರ್ಶನ ಕೊಟ್ಟಾನು ಆತನು ನನಗೆ ಸೂಚಿಸುವ ಸಂಗತಿಯನ್ನು ನಿನಗೆ ತಿಳಿಸುವೆನು ಎಂದು ಹೇಳಿ ಮರವಿಲ್ಲದ ಒಂದು ದಿಣ್ಣೆಗೆ ಹೋದನು ದೇವರು ಬಿಳಾಮನಿಗೆ ಎದುರಾಗಿ ಬಂದಾಗ ಬಿಳಾಮನು ಆತನಿಗೆ ನಾನು ಆ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಒಂದೊಂದು ಪೀಠದಲ್ಲಿ ಒಂದು ಹೋರಿಯನ್ನೂ ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದ್ದೇನೆ ಎಂದು ಹೇಳಲಾಗಿ ಯಹೋವನು ಬಿಳಾಮನಿಗೆ ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು ನೀನು ಬಾಲಾಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೀಗೆ ಹೇಳಬೇಕು ಎಂದು ಆಜ್ಞಾಪಿಸಿದನು ಬಿಳಾಮನು ಬಾಲಾಕನ ಬಳಿಗೆ ತಿರುಗಿ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ್ದ ಪೀಠದ ಹತ್ತಿರ ನಿಂತಿದ್ದನು ಮೂರ ಪ್ರಧಾನರೆಲ್ಲರೂ ಅವನ ಬಳಿಯಲ್ಲಿದ್ದರು ಆಗ ಬಿಳಾಮನು ಪದ್ಯ ರೂಪವಾಗಿ ನುಡಿದದ್ದೇನೆಂದರೆ ಬಾಲಾಕನು ನನ್ನನ್ನು ಅರಾಮಿನಿಂದ ಕರೆಸಿದನು ಮೂವಾಬ್ಬರ ಅರಸನು ಮೂಡಲ ಬೆಟ್ಟಗಳಿಂದ ನನ್ನನ್ನು ಬರಮಾಡಿದನು ನೀನು ಬಂದು ಯಾಕೋಬ ವಂಶದವರನ್ನು ನನಗೋಸ್ಕರ ಶಪಿಸಬೇಕು ಇಸ್ರಾ ಎಲ್ಲರಿಗೆ ದುರ್ಗತಿಯುಂಟಾಗಲಿ ಎಂದು ಆಕ್ರೋಶಿಸಬೇಕು ಎಂದು ನನಗೆ ಹೇಳಿದನು ನಾನು ಅವರನ್ನು ಏನೆಂದು ಶಪಿಸಲಿ ದೇವರು ಶಪಿಸಲಿಲ್ಲವಲ್ಲ ಏನೆಂದು ಆಕ್ರೋಶಿಸಲಿ ಯಹೋವನು ಆಕ್ರೋಶಿಸಲಿಲ್ಲವಲ್ಲ ಬೆಟ್ಟದ ಶಿಖರದಿಂದ ನಾನು ಅವರನ್ನು ಕಂಡೆನು ಗುಡ್ಡದಿಂದ ಅವರನ್ನು ನೋಡಿದೆನು ಆ ಜನಾಂಗವು ತಾನು ಇತರ ಜನಾಂಗಗಳಂತಲ್ಲವೆಂದು ಭಾವಿಸಿಕೊಂಡು ಪ್ರತ್ಯೇಕವಾಗಿ ವಾಸಿಸುತ್ತದೆ ಧೂಳಿನಷ್ಟು ಅಸಂಖ್ಯವಾದ ಯಾಕೊಬ್ಬರನ್ನು ಲೆಕ್ಕಿಸುವುದಕ್ಕೆ ಯಾರಿಂದಾದೀತು ಇಸ್ರಾ ಎಲ್ಲರ ಕಾಲ್ಭಾಗವನ್ನಾದರೂ ಯಾರು ಹೇಳಬಲ್ಲರು ಸಜ್ಜನರಾದ ಅವರು ಸಾಯುವ ರೀತಿಯಲ್ಲೇ ನಾನೂ ಸಾಯಬೇಕು ಅವರಿಗುಂಟಾಗುವ ಅವಸಾನವು ನನಗೂ ಆಗಬೇಕು ಅಂದನು ಈ ಮಾತುಗಳನ್ನು ಕೇಳಿ ಬಾಲಾಕನು ಅವನಿಗೆ ಇದೇನು ನೀನು ನನಗೆ ಮಾಡಿದ್ದು ನನ್ನ ಶತ್ರುಗಳನ್ನು ಶಪಿಸುವುದಕ್ಕೆ ನಿನ್ನನ್ನು ಕರೆಸಿದೆನು ನೀನು ಅವರನ್ನು ಶಪಿಸದೆ ಆಶೀರ್ವಾದವನ್ನೇ ಮಾಡಿಬಿಟ್ಟೆ ಎಂದು ಹೇಳಿದನು ಅದಕ್ಕೆ ಬಿಳಾಮನು ಯಹೋವನು ನುಡಿಸುವ ಮಾತನ್ನೇ ನಾನು ಹೇಳಬೇಕಾಗಿದೆಯಲ್ಲವೇ ಅಂದನು ಆಗ ಬಾಲಾಕನು ದಯಮಾಡಿ ನನ್ನ ಕೂಡ ಇನ್ನೊಂದು ಸ್ಥಳಕ್ಕೆ ಬಾ ಅಲ್ಲಿ ಅವರನ್ನು ನೋಡಬಹುದು ಆದರೆ ಅವರೆಲ್ಲರೂ ಕಾಣಿಸದೆ ಕಡೆ ಭಾಗವು ಮಾತ್ರ ಕಾಣಿಸುವುದು ಅಲ್ಲಿಂದ ನನಗೋಸ್ಕರ ಅವರನ್ನು ಶಪಿಸಬೇಕು ಎಂದು ಹೇಳಿ ಪಿಸ್ಗಾ ಬೆಟ್ಟದ ತುದಿಯಲ್ಲಿರುವ ಚೋಫೀಂ ಬೈಲು ಎಂಬ ಸ್ಥಳಕ್ಕೆ ಕರಕೊಂಡು ಹೋಗಿ ಅಲ್ಲಿಯೂ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಪ್ರತಿಯೊಂದು ಪೀಠದಲ್ಲಿ ಒಂದು ಹೋರಿಯನ್ನು ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು ಬಿಳಾಮನು ಅವನಿಗೆ ನೀನು ಇಲ್ಲೇ ಸರ್ವಾಂಗ ಹೋಮ ಮಾಡಿದ ಸ್ಥಳದಲ್ಲಿರು ನಾನು ಅತ್ತ ಕಡೆ ಹೋಗಿ ಯಹೋವನನ್ನು ಎದುರುಗೊಳ್ಳುವೆನು ಎಂದು ಹೇಳಿದನು ಯಹೋವನು ಬಿಳಾಮನಿಗೆ ಎದುರಾಗಿ ಬಂದು ಅವನು ಹೇಳಬೇಕಾದ ಮಾತನ್ನು ಕಲಿಸಿಕೊಟ್ಟು ನೀನು ಬಾಲಾಕನ ಬಳಿಗೆ ತಿರುಗಿ ಹೋಗಿ ಹೀಗೆ ಹೀಗೆ ಹೇಳಬೇಕು ಅಂದನು ಬಿಳಾಮನು ಬಾಲಾಕನ ಬಳಿಗೆ ಬಂದಾಗ ಬಾಲಾಕನು ತಾನು ಸರ್ವಾಂಗ ಹೋಮವನ್ನು ಸಮರ್ಪಿಸಿದ ಪೀಠದ ಹತ್ತಿರ ನಿಂತಿದ್ದನು ಮೂವಭ್ಯರ ಪ್ರಧಾನರು ಅವನ ಸಂಗಡ ಇದ್ದರು ಬಾಲಾಕನು ಯಹೋವನು ಏನು ಹೇಳಿದ್ದಾನೆ ಎಂದು ಅವನನ್ನು ಕೇಳಲು ಬಿಳಾಮನು ಪದ್ಯ ರೂಪವಾಗಿ ನುಡಿದದ್ದೇನೆಂದರೆ ಬಾಲಾಕನೇ ಕಿವಿಗೊಟ್ಟು ಕೇಳು ಚಿಪ್ಪೋರನ ಮಗನೇ ನನ್ನ ಮಾತನ್ನು ಲಾಲಿಸು ದೇವರು ಮನುಷ್ಯನಂತೆ ಎರಡು ಮಾತಿನವನಲ್ಲ ಮಾನವನಂತೆ ಮನಸ್ಸನ್ನು ಬೇರೆ ಮಾಡಿಕೊಳ್ಳುವವನಲ್ಲ ತಾನು ಹೇಳಿದ ಮೇರೆಗೆ ನಡೆಯುವುದಿಲ್ಲವೋ ಕೊಟ್ಟ ನಂತರ ನೆರವೇರಿಸುವುದಿಲ್ಲವೋ ಅವರನ್ನು ಆಶೀರ್ವದಿಸುವುದಕ್ಕೆ ನನಗೆ ಅಪ್ಪಣೆಯಾಯಿತು ಆತನು ಆಶೀರ್ವದಿಸಿದ ನಂತರ ನಾನು ಬದಲಾಯಿಸಲಾರೆನು ಯಾಕೊಬ್ಬರಲ್ಲಿ ಯಾವ ಆಪತ್ತಿನ ಸೂಚನೆಯೂ ಇಲ್ಲ ಇಸ್ರಾ ಎಲ್ಲರಿಗೆ ವಿಪತ್ತು ಸಂಭವಿಸುವ ಹಾಗೆ ತೋರುವುದಿಲ್ಲ ಅವರಿಗೆ ದೇವರಾಗಿರುವ ಯಹೋವನು ಅವರ ಸಂಗಡಲೇ ಇದ್ದಾನೆ ಅವರು ತಮ್ಮ ಅರಸನಿಗೋಸ್ಕರ ಮಾಡುವ ಜಯಘೋಷವು ಕೇಳಿಸುತ್ತಲೇ ಇದೆ ಅವರನ್ನು ಐಗುಪ್ತ ದೇಶದಿಂದ ಕರಕೊಂಡು ಬಂದವನು ದೇವರೇ ಅವರು ಕಾಡು ಬಲವುಳ್ಳವರು ಯಾಕೊಬ್ಬರಲ್ಲಿ ಶಕುನ ನೋಡುವುದೂ ಇಲ್ಲ ಇಸ್ರಾ ಎಲ್ಲರಲ್ಲಿ ಖಣಿ ಕೇಳುವುದೂ ಇಲ್ಲ ದೇವರು ತಾನು ಮಾಡುವ ಕೆಲಸವನ್ನು ತತ್ಕಾಲದಲ್ಲೇ ಯಾಕೊಬ್ಬರಿಗೆ ತಿಳಿಸುತ್ತಾನೆ ಸಮಯೋಚಿತವಾಗಿ ಅದನ್ನು ಇಸ್ರಾ ಎಲ್ಲರಿಗೆ ತೋರಿಸುತ್ತಾನೆ ಆ ಜನಾಂಗದವರು ಪ್ರಾಯದ ಸಿಂಹದಂತೆ ಎದ್ದು ಮೃಗೇಂದ್ರನಂತೆ ನಿಂತಿದ್ದಾರೆ ಸಿಂಹವು ಮೃಗವನ್ನು ಕೊಂದು ರಕ್ತವನ್ನು ಕುಡಿದು ಮಾಂಸವನ್ನು ತಿಂದು ತೃಪ್ತಿ ಹೊಂದಿದ ಹೊರತು ಮಲಗುವುದಿಲ್ಲವಷ್ಟೇ ಅಂದನು ಆಗ ಬಾಲಾಕನು ಅವನಿಗೆ ನೀನು ಅವರನ್ನು ಶಪಿಸಲೂ ಬೇಡ ಆಶೀರ್ವದಿಸಲೂ ಬೇಡ ಎಂದು ಹೇಳಿದನು ಅದಕ್ಕೆ ಬಿಳಾಮನು ಯಹೋವನು ಆಜ್ಞಾಪಿಸುವುದನ್ನೇ ನಾನು ಮಾಡಬೇಕೆಂದು ನಾನು ನಿನಗೆ ಹೇಳಲಿಲ್ಲವೇ ಅಂದನು ತರುವಾಯ ಬಾಲಾಕನು ಬಿಳಾಮನಿಗೆ ಬೇರೊಂದು ಸ್ಥಳಕ್ಕೆ ನಿನ್ನನ್ನು ಕರಕೊಂಡು ಹೋಗುತ್ತೇನೆ ಬಾ ಅಲ್ಲಿಯಾದರೂ ನೀನು ಅವರನ್ನು ಶಪಿಸುವುದಕ್ಕೆ ಒಂದು ವೇಳೆ ದೇವರು ಅನುಮತಿ ಸಾನು ಎಂದು ಹೇಳಿ ಅವನನ್ನು ಪೆಗೋರ್ ಎಂಬ ಬೆಟ್ಟದ ತುದಿಗೆ ಕರಕೊಂಡು ಹೋದನು ಆ ಬೆಟ್ಟದ ಮೇಲಿನಿಂದ ಕೆಳಗಿರುವ ಯಶಿಮೋನ್ ಎಂಬ ಅರಣ್ಯ ಪ್ರದೇಶವು ಕಾಣಿಸುತ್ತದೆ ಆಗ ಬಿಳಾಮನು ಬಾಲಾಕನಿಗೆ ಇಲ್ಲಿಯೂ ಏಳು ಯಜ್ಞ ಪೀಠಗಳನ್ನು ಕಟ್ಟಿಸಿ ಏಳು ಹೋರಿಗಳನ್ನು ಏಳು ಟಗರುಗಳನ್ನು ಸಿದ್ದಪಡಿಸು ಎಂದು ಹೇಳಲಾಗಿ ಬಾಲಾಕನು ಅವನ ಅಪ್ಪಣೆಯ ಮೇರೆಗೆ ಮಾಡಿ ಪ್ರತಿಯೊಂದು ಪೀಠದಲ್ಲಿ ಒಂದು ಹೋರಿಯನ್ನೂ ಒಂದು ಟಗರನ್ನು ಸರ್ವಾಂಗ ಹೋಮವಾಗಿ ಸಮರ್ಪಿಸಿದನು